ಕನ್ನಡದ ಮ್ಯಾಜಿಕಲ್ ಕಂಪೋಸರ್ ಅರ್ಜುನ್ ಜನ್ಯ ಅವರು ಹೃದಯಾಘಾತಕ್ಕೆ ಒಳಗಾಗಿದ್ದು ಈಗ ಚಿಕಿತ್ಸೆಯನ್ನು ಮಾಡಿಸಿಕೊಂಡು ಮನೆಗೆ ಡಿಸ್ಚಾರ್ಜ್ ಆಗಿ ಬಂದಿದ್ದಾರೆ. ಇದೇ ವೇಳೆಯಲ್ಲಿ ಅರ್ಜುನ್ ಜನ್ಯ ಅವರು ಹೃದಯಾಘಾತಕ್ಕೆ ಅಸಲಿ ಕಾರಣವನ್ನು ತಿಳಿದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಮಾಡಿರುವ ಈ ಕೆಲಸಕ್ಕೆ ಕುರಿತು ಅರ್ಜುನ್ ಜನ್ಯ ಅವರ ಮನೆಯವರೆಲ್ಲ ನಿಜಕ್ಕೂ ಶಾಕ್ ಹಾಕಿದ್ದಾರೆ. ಅಷ್ಟಕ್ಕೂ ದರ್ಶನ್ ಅವರು ಏನು ಮಾಡಿದ್ದಾರೆ ಈ ಎಲ್ಲ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ಅರ್ಜುನ್ ಜನ್ಯ ಅವರು ಆದಷ್ಟು ಬೇಗ ಗುಣಮುಖರಾಗಿ ಸರಿಗಮಪ ಕಾರ್ಯಕ್ರಮಕ್ಕೆ ಬರಲಿ ಎನ್ನುವುದಾದರೆ, ಹಾಗೂ ಡಿ ಬಾಸ್ ದರ್ಶನ್ ಅವರ ಅಭಿಮಾನಿಗಳಾಗಿದ್ದರೆ ಈಗಲೇ ಈ ವಿಡಿಯೋವನ್ನು ಲೈಕ್ ಮಾಡಿ, ಹಾಗೆ ವಿಡಿಯೋ ಕೆಳಗಡೆ ಕಾಣ್ತಾ ಇರುವ ಸಬ್ಸ್ಕ್ರೈಬ್ ಬಟನ್ ಅನ್ನು ಒತ್ತಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೂ ಪಕ್ಕದಲ್ಲೇ ಇರುವ ಬೆಲ್ಲೈಕನ್ನು ಒತ್ತಿದ ತಕ್ಷಣ ಆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಹೌದು, ಇತ್ತೀಚಿನ ದಿನಗಳಲ್ಲಿ ಕೆಲವು ಟಾಪ್ ನಟರ ಸಿನಿಮಾಗಳಿಗೆ ಮಾತ್ರವಲ್ಲದೆ ಹೊಸವರು ಕೂಡ ನಮಗೂ ಕೂಡ ಸಂಗೀತ ಸಂಯೋಜನೆ ಮಾಡಿಕೊಡಿ ಎಂದು ಅರ್ಜುನ್ ಜನ್ಯ ಅವರ ಬಳಿ ಬರುತ್ತಿದ್ದರು. ಅದು ಕೂಡ ಅಲ್ಲದೆ ಸುದೀಪ್ ದರ್ಶನ್ ಸೇರಿದಂತೆ ದೊಡ್ಡ ದೊಡ್ಡ ಟಾಪ್ ನಟರ ಸಿನಿಮಾಗಳಂತೆಯೂ ಅರ್ಜುನ್ ಜನ್ಯ ಅವರ ಸಂಗೀತ ಸಂಯೋಜನೆಯಿಂದಲೇ ಕೂಡಿರುತ್ತಿದ್ದವು. ಇತ್ತೀಚಿನ ದಿನಗಳಲ್ಲಿ ಅರ್ಜುನ್ ಜನ್ಯ ಅವರು ಎಲ್ಲ ಕೆಲಸಗಳಲ್ಲಿ ಅತ್ಯಂತ ಹೆಚ್ಚಾಗಿ ಬಿಸಿ ಇದ್ದ ಕಾರಣ ಆಹಾರದ ಕಡೆ ಗಮನ ಕೊಟ್ಟಿರಲ್ಲ. ಇದರಿಂದ ಅರ್ಜುನ್ ಜನ್ಯ ಅವರಿಗೆ ಗ್ಯಾಸ್ಟ್ರಿಕ್ನಿಂದಾಗಿ ಇಂಥ ಹೃದಯಕ್ಕೆ ಸಂಬಂಧಿಸಿದ ಕಾಯಿಲೆ ಉಂಟಾಗಿ ಅರ್ಜುನ್ ಜನ್ಯ ಅವರ ಚಿಕಿತ್ಸೆಯನ್ನು ಸಹ ಮಾಡಿಸಿಕೊಂಡು ಈಗ ಡಿಸ್ಚಾರ್ಜ್ ಆಗಿ ಮನೆಗೆ ಬಂದಿದ್ದಾರೆ. ಈ ಸುದ್ದಿ ತಿಳಿದ ಕೂಡಲೇ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಖುದ್ದಾಗಿ ಅರ್ಜುನ್ ಜನ್ಯ ಅವರಿಗೆ ಕರೆ ಮಾಡಿ ಮನೆಗೆ ಡಿಸ್ಚಾರ್ಜ್ ಆಗಿರುವ ಬಗ್ಗೆ ಮಾತನಾಡಿ, ರೋಬೋಟ್ ಸಿನಿಮಾದ ಚಿತ್ರದ ಬಗ್ಗೆ ನೀನೇನು ತಲೆ ಕೆಡಿಸಿಕೊಳ್ಳಬೇಡ, ನೀನೆಲ್ಲ ಪಾಲಿನ ಕೆಲಸವನ್ನು ಮಾಡಿ ಮುಗಿಸಿದ್ದೀಯ, ಈಗ ನಾವು ಮುಂದಿನ ತಂಡ ಅದನ್ನೆಲ್ಲ ನೋಡಿಕೊಳ್ಳುತ್ತೇವೆ, ಮತ್ತು ರೋಬೋಟ್ ಸಿನಿಮಾದ ಆಡಿಯೋಗೆ ಸಂಬಂಧಿಸಿದಂತೆ ಹೆಚ್ಚಿನ ತಲೆ ಕೆಡಿಸಿಕೊಳ್ಳಬೇಡ, ಅಭಿಮಾನಿಗಳೆಲ್ಲರೂ ಈಗಾಗಲೇ ನಿನ್ನ ಸಂಗೀತ ಸಂಯೋಜನೆಯನ್ನು ಮೆಚ್ಚಿಕೊಂಡಿದ್ದಾರೆ, ಮುಂದಿನ ದಿನಗಳಲ್ಲಿ ಅದನ್ನೆಲ್ಲ ಪ್ರಮೋಷನ್ ಮಾಡುವ ಹೊಣೆಯನ್ನು ನಾನು ಹಾಗೂ ನನ್ನ ಚಿತ್ರತಂಡದ ಮೇಲೆ ಬಿಟ್ಟು ಬಿಡು, ಯಾವುದೇ ಕಾರಣಕ್ಕೂ ನೀನು ರೋಬೋಟ್ ಸಿನಿಮಾ ಸೇರಿದಂತೆ ಮುಂದಿನ ಚಿತ್ರಗಳ ಬಗ್ಗೆ ತಲೆ ಕೆಡಿಸಿಕೊಳ್ಳಬೇಡ, ಕನ್ನಡಿಗರು ನಾವು ಚಿತ್ರದಲ್ಲಿ ಎಲ್ಲರೂ ಒಂದು ಕುಟುಂಬದಂತೆ ಇರೋಣ, ಯಾವುದೇ ಕಾರಣಕ್ಕೂ ಮತ್ತೊಮ್ಮೆ ನೀನು ನಿನ್ನ ಆರೋಗ್ಯದ ಮೇಲೆ ಹೆಚ್ಚಿನ ರಿಸ್ಕ್ ಅನ್ನು ತೆಗೆದುಕೊಳ್ಳೋಕೆ ಹೋಗಬೇಡ, ಜೀವನ ಹೊಂದಿದ್ದರೆ ಏನು ಸಾಧನೆ ಯಾವಾಗ ಬೇಕಾದರೂ ಕೂಡ ಮಾಡಬಹುದು, ಅದಕ್ಕಾಗಿ ಡಾಕ್ಟರ್ ಎಷ್ಟು ದಿನಗಳ ಕಾಲ ಹೇಳಿದ್ದಾರೋ ಅಷ್ಟು ದಿನಗಳ ಕಾಲ ನೀನು ರೆಸ್ಟ್ ಮಾಡು ಅಂತೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಆತ್ಮವಿಶ್ವಾಸ ತುಂಬುವ ಮಾತುಗಳನ್ನಾಡಿದ್ದಾರೆ. ಮತ್ತು ಈ ಸಮಯದಲ್ಲೇ ನೋಡಿದ್ರಲ್ಲ ಸ್ನೇಹಿತರ, ದರ್ಶನ್ ಅವರ ಈ ಗುಣ ನಿಮಗೇನಾದರೂ ಇಷ್ಟವಾಗಿತ್ತು ಅಂದರೆ ಈಗಲೇ ವಿಡಿಯೋವನ್ನು ಲೈಕ್ ಮಾಡಿ, ಹಾಗೆ ಅರ್ಜುನ್ ಜನ್ಯವರು ಆದಷ್ಟು ಬೇಗ ಗುಣಮುಖರಾಗಿ ಬರಲಿ ಎನ್ನುವುದಾದರೆ ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು, ಶುಭ ದಿನ.